ಶ್ರೀ ರಾಮಕೃಷ್ಣರು ಒಂದು ದಿನ ಬೆಳಗ್ಗೆ ಹೂ ಕೀಳುತ್ತಿದ್ದರು. ಆಗ ಬಕ್ಕುಳ ಘಾಟಿಗೆ ಒಂದು ದೋಣಿ ಬಂತು. ಕಾವಿ ಬಟ್ಟೆಯುಟ್ಟ ನೀಳವಾದ ಕೆದರಿದ ತಲೆಗೂದಲಿನಿಂದ ಕೂಡಿದ ಭೈರವಿ ವೇಷಧರಿಸಿದ್ದ ಸುಂದರ ಸ್ತ್ರೀಯೊಬ್ಬಳು ದೋಣಿಯಿಂದ ಇಳಿದು ದೇವಸ್ಥಾನದ ಮುಖಮಂಟಪದ ಕಡೆಗೆ ಹೊರಟಳು. ಪ್ರೌಢ ವಯಸ್ಕಳಾದರೂ ಯೌವನದ ಸೌಂದರ್ಯ ಅವಳ ಶರೀರವನ್ನು ಇನ್ನೂ ಬಿಟ್ಟಿರಲಿಲ್ಲ. ಆಕೆಯ ವಯಸ್ಸು ಆಗ ಸುಮಾರು 40 ವರ್ಷ ಇದ್ದಿರಬಹುದೆಂದು ಶ್ರೀರಾಮಕೃಷ್ಣರು ಹೇಳುತ್ತಿದ್ದರು. ಆಕೆಯೊಡನೆ ತಮ್ಮ ಮುಂದಿನ ನಿಕಟ ಸಂಬಂಧದ ಬಗ್ಗೆ ಅವರಿಗೆ ಆಗ ಸಿಳಿವು ಸಿಕ್ಕಿತೋ ಇಲ್ಲವೋ ಹೇಳಲಾಗುವುದಿಲ್ಲ. ನಿಕಟ ಆತ್ಮೀಯರನ್ನು ಕಂಡಾಗ ಹೇಗೆ ಆಕರ್ಷಣೆ ಉಂಟಾಗುವುದು, ಹಾಗೆಯೇ ಅವಳನ್ನು ನೋಡಿದಾಗ ಶ್ರೀರಾಮಕೃಷ್ಣರಿಗೂ ಆಯಿತು. ಅವರು ತಮ್ಮ ಕೊಠಡಿಗೆ ಹಿಂದಿರುಗಿ ಅವಳನ್ನು ಕರೆದುಕೊಂಡು ಬರಲು ಹೃದಯನಿಗೆ ಹೇಳಿದರು. ಅವನು ಹಿಂದೆ ಮುಂದೆ ನೋಡತೊಡಗಿದನು. ಅಪರಿಚಿತ ಸ್ತ್ರೀಯನ್ನು ಹೇಗೆ ಕರೆದುಕೊಂಡು ಬರುವುದು ಎಂದು ಹೃದಯನು ಶ್ರೀರಾಮಕೃಷ್ಣರಿಗೆ ಕೇಳಿದನು. ಆಗ ಶ್ರೀರಾಮಕೃಷ್ಣರು, ನನ್ನ ಹೆಸರನ್ನು ಹೇಳಿ ಕರೆದರೆ ಬರುತ್ತಾಳೆ ಎಂದರು. ಅಪರಿಚಿತ ಸನ್ಯಾಸಿನಿಯ ಹತ್ತಿರ ಮಾತನಾಡಬೇಕೆಂದು ಅವರು ಬಯಸುವುದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ಎಂದು ಹೃದಯನು ಹೇಳುತ್ತಿದ್ದನು. ಅವರು ಈ ರೀತಿ ವರ್ತಿಸುವುದನ್ನು ಅವನು ಎಂದೂ ಕಂಡಿರಲಿಲ್ಲ. ಮಾವನ ಮಾತನ್ನು ನಿರಾಕರಿಸಲಾಗದೆ ಹೃದಯನು ಭೈರವಿಯನ್ನು ಕರೆಯಲು ಹೋದನು. ಆಕೆಯನ್ನು ಸಂಬೋಧಿಸಿ ಹೇಳಿದನು, ತನ್ನ ಭಗವದ್ಭಕ್ತನಾದ ಮಾವನು ಆಕೆಯ ದರ್ಶನಕ್ಕಾಗಿ ಪ್ರಾರ್ಥಿಸುತ್ತಿರುವನು ಎಂದು. ಈ ಮಾತನ್ನು ಕೇಳಿ ಮರು ಮಾತನಾಡದೆ ಭೈರವಿಯು ಅವನೊಡನೆ ಹೋಗಲು ಮೇಲಿದ್ದಳು. ಇದು ಅವನನ್ನು ಇನ್ನೂ ಚಕಿತಗೊಳಿಸಿತು. ಶ್ರೀರಾಮಕೃಷ್ಣರನ್ನು ನೋಡಿದ ಕ್ಷಣ ಭೈರವಿಯು ಆನಂದದಿಂದ ತುಂಬಿ ಹೋದಳು. ಕಣ್ಣುಗಳು ಹನಿಗೂಡಿದವು. ಚಿರಪರಿಚಿತರಂತೆ ಹೇಳತೊಡಗಿದಳು, ಹೋ, ನೀನು ಇಲ್ಲಿದ್ದೀಯಾ? ನೀನು ಗಂಗಾ ತೀರದಲ್ಲಿ ಎಲ್ಲೋ ಇರುವೆ ಎಂದು ತಿಳಿದು ನಿನಗಾಗಿ ಹುಡುಕುತ್ತಿದ್ದೆ. ಇಷ್ಟು ದಿನಗಳಾದ ಮೇಲೆ ನೀನು ಸಿಕ್ಕಿದೆ. ಶ್ರೀರಾಮಕೃಷ್ಣರು ಕೇಳಿದರು, ನಿನಗೆ ಹೇಗಮ್ಮ ನನ್ನ ವಿಚಾರ ತಿಳಿಯಿತು? ಭೈರವಿಯು ಉತ್ತರಿಸಿದಳು, ನೀವು ಮೂವರನ್ನು ನಾನು ನೋಡಬೇಕೆಂದು ಶ್ರೀ ಜಗನ್ಮಾತೆಯು ನನಗೆ ತಿಳಿಸಿಕೊಟ್ಟಿರುವಳು. ಇಬ್ಬರನ್ನು ಪೂರ್ವ ಬಂಗಾಳದಲ್ಲಿ ನೋಡಿದೆ, ಇಂದು ಇಲ್ಲಿ ನಿನ್ನನ್ನು ನೋಡಿದೆ.